ಮಾವೀರ ಮೊಬೈಲ್ ಶಾಪ್ ತಮೇರ ಬಿಡ್ತೀವಿ ಬೇಡ ಎದ್ದೋಡಿ ತಿದ್ದೀವಿ ಎಲ್ಲರೂ ಓವರ್ ಬಟ್ ಚೆನ್ನಾಗೈತಿ. ಸೊ ಫೈನಲಿ ನಮ್ಮಲ್ಲ ಎಕ್ಸ್ಪೆಕ್ಟೇ ಮಾಡಿದಿಲ್ಲ, ಸುಮ್ಮನೆ ಪರಿಚಯ ಮಾಡ್ತಾ ಇದ್ದಾನೆ ಇವತ್ತು. ನಮ್ಮಲ್ಲ ಬೆಂಗಳೂರು ಬಿಟ್ಟು ಬಂದಾಗಿಂದ ಏನೇನೋ ನೋಡ್ತೀನಿ, ನೆನಪಾಗಲ್ಲ. ಸುಚ್ಚು ತಗೊಂಡಾಗತ್ತಾನೆ ಮತ್ತೆ ಇವಾಗ ಮತ್ತೇನು ತಗೊಂತೀಮಲ್ಲ ಸುಚ್ಚು ಬೇಡ ಮತ್ತೆ ಮೊಬೈಲ್ ಅಂಗಡಿ. ಓಕೆ ಸರ್, ಸೈನ್ಸ್ ಪ್ರೆಸೆಂಟ್. ಇವಾಗ ನಮ್ಮ ಪಯಣ ಮೊಬೈಲ್ ಅಂಗಡಿ ಕಡೆ ಹೋಗುವ. ಸೊ ಅಲ್ಲೊಂದು ಮೊಬೈಲ್ ತಗೊಂಡು ವಿಡಿಯೋನ ಅಲ್ಲಿ ಎಂಡ್ ಮಾಡುವ. ಇವಾಗ ನಮ್ಮ ಪಯಣ ಪಿ ಬಿ ರೋಡಲ್ಲಿ ಸಾಗ್ತಾ ಇದೆ. ಮಳೆ ಭಾಳ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಂಡ್ ವೈಸ್ ಭಾಳ ಬಂತಂದರೆ ಮೊಬೈಲ್ ತಗೊಳೋಣ ಅಂತ ಬಂದಿದ್ದೀವಿ. ಸೊ ಪಿ ಬಿ ರೋಡ್ ಪಕ್ಕನೇ ಇರೋದು, ಇದು ಆಟೋ ತಗೊಂಡು ಪಕ್ಕ ಎಲ್ಲ ಹಾಕೋದು ಗೊತ್ತಿಲ್ಲ ಮಲ್ಲ ಇಡೀ ಹೇಳ್ತಾನೆ. ಸೊ ಮಾವೀರ ಮೊಬೈಲ್ಸ್ ಅಂತ ಇದೆ. ಸೊ ಲಾಸ್ಟ್ ಟೈಮ್ ಇಲ್ಲೇ ಮೊಬೈಲ್ ತಗೊಂಡಿದ್ದು ಒಂದು ಮುತ್ತೂರು ಫೈನಾನ್ಸ್ ಅಲ್ಲ, ಇಲ್ಲೇ ಇದ್ದಾವೆ. ಬನ್ನಿ ಮೊಬೈಲ್ ನೋಡುವ. ಒಳಗಡೆ ವೀಡಿಯೋ ಮಾಡೋಕ್ಕೂ ಹೋಗಲ್ಲ, ನೋಡೋಣ. ಆದರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ. ಮೊಬೈಲ್ ತಗೊಂಡು ಆಮೇಲೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತೇಳಿ. ಸಿಂಗಲ್ ಸಿಮ್ ಅಡವ ಸಿಮ್ಮ ಸಿಂಗಲ್ ಸಿಂಗಲ್ ಎಷ್ಟು ನೋಕಿಯ 1005 ನಾ ತಗೊಂಡಾಗ 2000 ರೂಪಾಯಿ ಇತ್ತು. ಸ್ಯಾಮ್ಸಂಗ್ ಅಲ್ಲೇ ಚೆನ್ನಾಗಿರೋದಿಲ್ಲ. ಇದು ಚೆನ್ನಾಗಿದೆ ನೋಡ, ಸ್ವಲ್ಪ ದೊಡ್ಡದಾಗ ಸ್ಕ್ರೀನ್ ನಮಗೆ ಸ್ಕ್ರೀನ್ ದೊಡ್ಡದಬೇಕು. ಇದು ನೋಕಿಯಾ 150 ಎಷ್ಟು 2700 ಇದು ಸ್ಯಾಮ್ಸಂಗ್ ಮೆಟ್ರೋ 313 ಎಷ್ಟು ಜನ ಇದು 2300 ಜಾತಿ ಸಣ ಅದೇ ನೋಕಿಯಾನೆ ಬೆಸ್ಟ್ ಆಪ್ ಯಾಕಂದ್ರೆ ಸ್ಕ್ರೀನ್ ದೊಡ್ಡದು ಕಾಣಲಿಲ್ಲ ಇದ್ರಲ್ಲಿ ಕ್ಯಾಮ್ರಾ ಇಲ್ರಲ್ಲ ಫ್ರಂಟ್ ಕ್ಯಾಮ್ರಾ ಇದೇನು ರೇಟ್ 3000 ನೋಕಿಯಾ 3000 ರೂಪಾಯಿ ಫ್ರಂಟು ಏ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಮಲ್ಲ ಫ್ರೆಂಡ್ಸ್ ಮಲ್ಲೇಶ್ ಅವರು ಎರಡು ಮೊಬೈಲಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಎರಡರಲ್ಲೂ 300 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಈಗ ಕೊಡ್ಲಿಲ್ಲದಂಗ ನಾನು ಮತ್ತೆ ಕೊಡ್ರಿ ಅಂತ ನಾನು ಹೆಂಗೆ ಹೇಳಿ. ಮಾವೀರ ಮೊಬೈಲ್ ಶಾಪ್ ನಡೀತಾ ಇದೆ. ಫೈನಲಿ ನೋಕಿಯಾ 216 ತೊಗೊಂಡಿದ್ದಾನೆ ಮಲ್ಲ ಅವ್ರ ಅಮ್ಮರಿಗೆ 2800 ರೂಪಾಯಿ ಬಿಲ್ಲಿಂಗ್ ಆಗ್ತಾ ಇದೆ. ಫ್ರೆಂಡ್ಸ್ ನಮ್ಮಲ್ಲ ಮೊಬೈಲ್ ತೊಗೊಂಡ ಬಂದ, ಅದ್ರ ಜೊತೆಗೆ ಬ್ಲೂಟೂತ್ ಇಯರ್ಫೋನ್ ಕೂಡ ತಗೊಂತ ಇದ್ದಾನೆ. ಸೊ ರಿಯಲ್ಮಿ ಸ್ವಾಮಿ ತಮೇಲ ಬಿಡ್ತೀವಿ ಬೇಡ ಎದ್ದೋಡಿ ತರ್ತೀವಿ ಎಲ್ಲರೂ ಓವರ್. ಬಟ್ ಚೆನ್ನಾಗೈತಿ, ಬಟ್ ಚೆನ್ನಾಗೈತಿ, ಡಿಫ್ರೆಂಟ್ ಐತಿ ಇವಾಗಪ್ಪ ಎದ್ದೋಡಿ ತರ್ತೀವಿ ಎಲ್ಲರಿಗೂ ಇಟ್ಕೊಳ್ಳೋ ಶಿಕ್ಷಣ ಕೈಯ ಓಲದ ಇಟ್ಕೊಂಡು ಇಟ್ಕೊಂಡು ಸಾಕಾಗುತ್ತೆ. ನಮ್ಮಲ್ಲ ಬ್ಲಾಕ್ ಮತ್ತು ಅರಣ್ಯಗೆ ಬ್ಲಾಕ್ ಸೆಲೆಕ್ಟ್ ಮಾಡಿದ್ದಾನೆ. ನಮ್ಮಲ್ಲ ಎಕ್ಸ್ಪೆಕ್ಟೇ ಮಾಡಿದಿಲ್ಲ, ಸುಮ್ಮನೆ ಪರ್ಚೇಸ್ ಮಾಡ್ತಾ ಇದ್ದಾನೆ ಇವತ್ತು. ತೆಗ್ದು ಹಾಕೊಂಬಿಡು, ಅದು ಇಡಕ್ಕೋಗ್ಬಾರ್ದವಲ್ಲ ಬಾಕ್ಸ್ನಾಗೆ ಬ್ಲೂಟೂತ್ ಹಾಕೊಂಬಿಡು, ಕನೆಕ್ಟ್ ಮಾಡೋಣ ಅಂತ ಆಮೇಲೆ ಬಂತಲ್ಲಿ 1000 ರುಪೀಸಿಗೆ ರಿಯಲ್ಮಿ ಬ್ಲೂಟೂತ್ ತಗೊಂಡಿದ್ದಾನೆ ನಮ್ಮಲ್ಲ ಮೊಬೈಲು ಬ್ಲೂಟೂತು ಮಲ್ಲ ಅದ್ಭುತ. ಫ್ರೆಂಡ್ಸ್ ಪ್ರೆಸೆಂಟ್ ಇಲ್ಲಿ ಮೊಬೈಲು ಹಾಗೆ ರಿಯಲ್ಮಿ ಎರಡು ತಗೊಂಡಿದ್ದೀವಿ. ಸೊ ಮಾವೀರ್ ಅಂತ ನೀವು ಆ ಸೈಡಿಂದ ಬಂದರೆ, ಸೊ ಅಲ್ಲಿ ಆಟೋ ತೊಗೊಂಡಿದೆ, ಅಲ್ಲಿ ಆಟೋ ತೊಗೊಂಡು ಪಕ್ಕನ ಬರುತ್ತೆ, ನಿಮ್ಗೆ ಯಾರು ಕೇಳಿದ್ರೆ ಹೇಳ್ತಾರೆ ಅಡ್ರೆಸ್ಸು. ಸೊ ಬೆಟರ್ ಫ್ರೆಂಡ್ಸ್ ಇವಾಗ ನಾವಿರೋದು ಆಟೋ ತೊಗೊಂಡು ಮೋತಿ ಸರ್ಕಲಲ್ಲಿ. ಇವಾಗ ಇದು ಒನ್ ವೇ ಆಗಿತ್ತು, ಬಟ್ ಪಕ್ಕದ ರೋಡು ವರ್ಕ್ ನಡೀತಾ ಇರೋದ್ರಿಂದ ಇದು ಟೂ ವೇ ಆಗಿದೆ. ನೋಡಿ ಸಿಗ್ನಲ್ಲು ಎಲ್ಲಿ ಡಬಲ್ ಟ್ರಾಫಿಕ್ ಸುಮ್ಮನೆ ಹೋಗ್ತಾ ಇದ್ದಾರೆ, ಹೋಗ್ತಾ ಇರೋದು ಆ ಕಡೆ ಬೇಕು ಆ ಕಡೆ. ಸೊ ಫ್ರೆಂಡ್ ನಾವು ಇವಾಗ ಅಶೋಕ ಥಿಯೇಟ್ರ್ ಹಿಂದ್ಗಡೆ ಹೋಗ್ತಾ ಇದ್ದೀವಿ. ಏ ಎಲ್ಲ ಹೋಗಂದಿನ ಇದು ರೈಲ್ವೆ ಬ್ರಿಡ್ಜ್, ರೈಲ್ವೆ ಬ್ರಿಡ್ಜ್ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು ಅಶೋಕ ಥಿಯೇಟ್ರ್ ಹಿಂದ್ಗಡೆ. ಬನ್ನಿ ಅಲ್ಲಿ ಏನು ಕೆಲಸ ಇದೆ ಅಂತ ಗೊತ್ತಿಲ್ಲ, ಹೋಗಿ ನೋಡುವ. ನಮ್ಮಲ್ಲ ಬೆಂಗಳೂರು ಬಿಟ್ಟು ಬಂದಾಗಿಂದ ಸೊ ಹೊಲದಲ್ಲಿ ಆಕಳುಗಳು ಕೂಡ ಸಾಕಿದ್ದಾನೆ, ಆಕಳಿಗೆ ಹುಷಾರಿದ್ದಿಲ್ಲ, ಅಡಂಗ ಮೆಡಿಷನ್ ತಗೊಂತಾ ಇದ್ದಾನೆ. ಇದನ್ನು ತಗೊಂಡು ಸೀದಾ ಮನೆಗೆ ಹೋಗೋದು. ಫ್ರೆಂಡ್ಸ್ ವೀಡಿಯೋನ ಇಡೀ ಎಂಡ್ ಮಾಡೋಣ. ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಏನೇನು ಡೌಟ್ಸ್ ಇದ್ರು ಒಂದು ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಇದು ನಮ್ಮ ದಾವಣಗೆರೆ. ಫ್ರೆಂಡ್ಸ್ ವೀಡಿಯೋ ಅಲ್ಲಿಗೆ ಎಂಡ್ ಮಾಡೋಣ ಅಂದೆ, ಮತ್ತು ಟಾಪ್ ಗೇರಿಗೆ ಬಂದ್ವಿ. ಹೇಳ್ತಿದ್ರಾ ಹೆಲ್ಮೆಟಿಗೆ ಇದು ರೈಟ್ ಒಂದು ಏನೇನೋ ನೋಡ್ತೀನಿ ನೆನಪಾಗಲ್ಲ. ಫ್ರೆಂಡ್ಸ್ ಹೆಲ್ಮೆಟಿಗೆ
ಸೊ ಈ ಥರ ನೋಡಿದ್ದೆ ತಗೋಬೇಕಂತೇಳಿ. ನೋಡುವ ಏನೇನಾಗತ್ತೆ, ಗ್ಲೌಸ್ ಗೀಸ್ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್, ವಿಡಿಯೋನ ಅಲ್ಲಿ ಎಂಡ್ ಮಾಡೋಣ ಅನ್ಕೊಂಡೆ, ಬಟ್ ನಮ್ಮಲ್ಲ ಫುಲ್ ರುಚಿಗೆದ್ದು ಶಾಪಿಂಗ್ ಮಾಡ್ತಾ ಇದ್ದಾನೆ ಬೈಕಿಂದು. ಸೊ ಏನೇನು ತಗೊಂಡು ಮಲ್ಲ, ಎಲ್ ಇ ಡಿ ತಗೊಂಡಿದ್ದಾನೆ, ಅದಾದಮೇಲೆ ವಿಂಡ್ಶೀಲ್ಡ್ ತಗೊಂಡಿದ್ದಾನೆ, ಅದಾದಮೇಲೆ ಮೊಬೈಲ್ ತಗೊಂಡ, ಅದಾದಮೇಲೆ ಬ್ಲೂಟೂತ್ ತಗೊಂಡಿದ್ದಾನೆ, ಅದಾದಮೇಲೆ ಮತ್ತೆ ಬೈಕಿಗೆ ಫಾಗ್ ಲೈಟ್ ತಗೊಂಡೋಗೋಣ ಅಂತ ಮತ್ತೆ ಇಲ್ಲಿ ಶಾಪಿಗೆ ಬಂದಿದ್ದೀವಿ. ಕಾಸ್ಟ್ 1600 ಆಗುತ್ತೆ, 1600 ಆಗುತ್ತೆ ಪೇರ್ಗೆ, ಎರಡಕ್ಕೆ ಡಿಸ್ಕೌಂಟ್ ಹೋಗಿ ತೊಗೊಂಡು ಮಾಡ್ಬಿಡ್ರತ್ತಾಗೆ. ಶಿಕ್ಷಣ ನಿಮ್ಗೋಸ್ಕರ ಇದು, ಶಿಕ್ಷಣ ನಿಮ್ಗೋಸ್ಕರ ಇದು, ನಮಗೆ ಇವ್ರಂತರು ಅಳುಬ್ರು. ಏ, ಅವ್ನು ಹೊಸ ಬೈಕ ಅಲ್ಲ, ನಾವು ಅಳುಬ್ರು. ನಾನಿನ್ನ ಪರ್ಚೇಸಿಂಗ್ ಭಾಳ ಐತಿ, ನಾ ತಗೊಳೋದು. ಹೆಲ್ಮೆಟ್ ಐತಿ, ಎಲ್ ಎಸ್ ಟೂ ಇಲ್ಲ ಅಂದ್ರೆ ಎಲ್ ಎಸ್ ಟೂ ಐತ್ರಾ, ಒಂದ್ಸಲ ತಗೋ ತೋರ್ಸ್ರಿ. ಸೊ ಇದ್ರದ್ದು ವಿಡಿಯೋ ಇವಾಗ ಕವರ್ ಮಾಡಲ್ಲ, ನಿಮಗೆ ನೆಕ್ಸ್ಟ್ ಟೈಮ್ ಬರುತ್ತೆ. ಸೊ ಸದ್ಯಕ್ಕೆ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡೋಣ. ಫಾಗ್ ಲೈಟ್ ತಗೊಂಡಿದ್ದಾನೆ ನಮ್ಮಲ್ಲ ಎಲ್ ಇ ಡಿ, ಯಾವ್ದು ಜೆ ಬಿ ರೇಸಿಂಗ್ ಅಂತೇಳಿ. ಸೊ ಇದನ್ನೆಲ್ಲ ಫಿಟ್ಟಿಂಗು ನೆಕ್ಸ್ಟ್ ವಿಡಿಯೋದ ಬರುತ್ತೆ. ಸೊ ಈ ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನನಗೂ ತಲೆ ಕೆಟ್ಟಾಗೈತಿ, ಏನೇನು ಮಾತಾಡಕತ್ತೀನಿ ನನಗೆ ಗೊತ್ತಿಲ್ಲ. ಹೋಗಿ ಇವತ್ತು ಏನೆಲ್ಲ ಮಾಡಕತ್ತಾನೆ, ಎಲ್ಲಿ ಎಂಡ್ ಮಾಡ್ಕೊತಾನೆ, ಅಲ್ಲಿ ಯಾವ ಎಂಡ್ ಮಾಡಿದ್ದೆ ನಾನು ವಿಡಿಯೋನ, ಮತ್ತೆ ಇಲ್ಲಿ ಎಂಡ್ ಮಾಡಕತ್ತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಬಂದಾಗ ಟೋಟಲಿ ಶಾಪಿಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಸೊ ಏನೇನು ಸಿಗುತ್ತೆ ಎಲ್ಲ ಕ್ಲಿಯರಾಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಎಲ್ ಇ ಡಿ ತಗೊಂಡಿದೆ ನಮ್ಮಲ್ಲ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಎಲ್ಲ ಸಿಗುತ್ತೆ, ಎಕ್ಸಾರ್ಸ್ ಎಲ್ಲ ಸಿಗುತ್ತೆ, ಅದನ್ನು ನೆಕ್ಸ್ಟ್ ಟೈಮ್ ಒಂದು ಮಾಡ್ತೀನಿ. ಹೆಲ್ಮೆಟ್ ಎಲ್ ಎಸ್ ಟೂ ಸಿಗುತ್ತೆ, ಎಕ್ಸಾರ್ನೋ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಅದ್ರದ್ದು ಒಂದು ಸಪ್ರೇಟ್ ಒಂದು ದಿವಸ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಅದಕ್ಕೊಂದು ಸುಚ್ಚು ತಗೊಳಕತ್ತಾನೆ ಮತ್ತೆ ಇವಾಗ. ಮತ್ತೇನು ತಗೊಂತೀಮಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇನು ಡೌಟ್ಸ್ ಇದ್ರು ಒಂದು ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡುವ. ಸೊ ಸದ್ಯದಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ, ಕಾಯ್ತಾ ಇರಿ.